ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಪೂರಿಗೆ ಚಪಾತಿಗೆ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನಲ್ಲಿ ಒಂದು ಸಿಂಪಲ್ಲಾಗಿ ತರಕಾರಿ ಕುರ್ಮಾ ಮಾಡೋದು ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಬಿಗಿನರ್ಸ್ಗೆ ತುಂಬಾ ಒಂದು ಯೂಸ್ಫುಲ್ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಚಾನಲಲ್ಲಿ ತುಂಬ ವೆರೈಟಿ ಕುರ್ಮಾ ರೆಸಿಪಿ ಇದೆ ಆದರೆ ಇವತ್ತು ಮಾಡೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ಬರೋಣ ಇದು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಪಲಾವ್ ಎಲೆನಾಗ ಎರಡು ಭಾಗ ಕಟ್ ಮಾಡಿ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕೆಂದರೆ ಈರುಳ್ಳಿನ ತರತಾರಿಯಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಕೂಡ ಮಾಡಿ ಹಾಕ್ಕೊಬೋದು ಯಾಕಂದರೆ ಇವತ್ತು ಎಲ್ಲ ತರಕಾರಿ ನಾನು ಕಟ್ ಮಾಡಿ ಯೂಸ್ ಮಾಡ್ತಾ ಈಗ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನಷ್ಟು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಬೀನ್ಸು ಸುಮಾರು ಒಂದು ಹದಿನೈದು ಬೀನ್ಸ್ನ ಕಟ್ ಮಾಡಿ ಇದ್ದೀನಿ ಒಂದು ದೊಡ್ಡ ಸೈಜ್ ಕ್ಯಾರೆಟು ಇದನ್ನು ಅಷ್ಟೆಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಬೇಯೋದಕ್ಕೆ ಈಸಿ ಆಗುತ್ತೆ ಒಂದು ಕಪ್ ಆಗೋಷ್ಟು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ನೌಕೋಲ್ ಹಾಕೋಬೋದು ಮತ್ತು ಬಟಾಣಿ ಹಾಕೊಬೋದು ನನ್ನ ಹತ್ರ ಬಟಾಣಿ ಇರಲಿಲ್ಲ ಸೊ ಬೇರೆ ಥರ ನಿಮ್ಗೆ ಇಷ್ಟವಾದಂಥ ತರಕಾರಿ ಕೂಡ ಹಾಕೊಂಡು ಮಾಡ್ಕೊಬೋದು ಇದ್ರ ಜೊತೆಗೆ ಒಂದು ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಚಿಕ್ಕ ಸೈಜ್ ಟೊಮೊಟೊ ದೊಡ್ಡದಾದರೂ ಒಂದು ಹಾಕೊಳ್ಳಿ ಸೊ ಟೊಮೊಟೊ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಇವಾಗಿನಿರೋ ರೇಟಿಗೆ ಸೊ ಟೊಮೊಟೊ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರು ಒಂದು ನಿಮಿಷ ಫ್ರಿ ಮಿಕ್ಸ್ ಮಾಡ್ಕೊ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಥರ ಯಾವಾಗಷ್ಟೇ ತರಕಾರಿ ಬಳ್ಕಾಗಿ ನೀವು ತಂದಾಗ ಸೊ ಅದನ್ನು ಸಪ್ರೇಟಾಗಿ ಸಪ್ರೇಟ್ ಪಲ್ಯ ಮಾಡೋದಕ್ಕಿಂತ ಈ ಥರ ಒಂದೇ ಟೈಮ್ ಒಂದೇ ಸರಿ ನೀವು ಈ ಥರ ಕುರ್ಮ ರೆಸಿಪಿ ಮಾಡಿ ಸೈಡ್ ಡಿಶ್ಶಾಗಿ ಸರ್ವ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಅರ್ಶನ ಪುಡಿ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪೌಡರ್ ಇದೆಲ್ಲ ಮನೆಯಲ್ಲಿರುವಂಥ ಸಿಂಪಲ್ ಬೇಸಿಕ್ ಇಂಗ್ರೀಡಿಯೆಂಟ್ಸೆ ತುಂಬಾ ರುಚಿಯಾಗಿರುತ್ತೆ ಕುರ್ಮಾ ಒಂದು ಹೋಟೆಲಲ್ಲಿ ನೀವು ತಿಂದಿದ್ರೆ ಸೇಮ್ ಅದೇ ಟೇಸ್ಟ್ ಕೂಡ ನೀವು ಮನೇಲಿ ಮಾಡ್ಕೋಬೋದು ಈಗ ಈ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತರಕಾರಿನ ಫಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡಾದ ನೀವು ಸ್ಪೈಸಸ್ ಎಲ್ಲ ಹಾಕಬೇಕು ಮತ್ತು ತರಕಾರಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೇಯೋದಕ್ಕೆ ಟೈಮ್ ಜಾಸ್ತಿ ತೊಗೊಳೋದಿಲ್ಲ ಈಸಿಯಾಗಿ ಒಂದು ಐದು ನಿಮಿಷಕ್ಕೆ ಬೆಂದ್ಕೊಳ್ಳುತ್ತೆ ಈಗ ಇದಕ್ಕೆ ನಾನು ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಅಳತೆ ಗೊತ್ತಾಗೋದಿಲ್ಲ ಅಂದರೆ ತರಕಾರಿ ಬಾಣಲೆ ಎಷ್ಟಿದೆ ಅದಕ್ಕೆ ಲೆವೆಲ್ ಗೆ ನೀರ್ ಹಾಕೊಳ್ಳಿ ಇದೆಲ್ಲ ಹಾಕಿ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎಂಟು ನಿಮಿಷ ಬೇಯಿಸ್ಕೊತೀನಿ ಮಧ್ಯದಲ್ಲಿ ಅವಾಗವಾಗ ಸೌಟಿಂದ ತಿರುಗಿಸ್ಕೊತೀನಿ ಅದು ಬೇಯೋ ಟೈಮ್ಗೆ ಒಂದು ಮಿಕ್ಸಿ ಜಾರ್ಗೆ ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಇದ್ದೀನಿ ಹಸಿ ತೆಂಗಿನಕಾಯಿ ಗಸಗಸೆ ಸೋಮ್ಕಾಲು ಮತ್ತು ಕಲ್ಲುವ ಇದಕ್ಕೆ ನೀವು ಬೇಕಂದರೆ ಗೋಡಂಬಿ ಸಹ ಹಾಕೋಬೋದು ಗೋಡಂಬಿ ಹಾಕೋದ್ರಿಂದ ನಿಮಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಮತ್ತು ಕುರ್ಮಾದಲ್ಲಿ ಸ್ವೀಟ್ನೆಸ್ ಕೊಡುತ್ತೆ ಅದು ಬೇಕು ಅಂದರೆ ಹಾಕೊಳ್ಳಿ ನಮಗೆ ಸ್ವೀಟ್ನೆಸ್ ಬೇಡ ನಿಮಗೆ ಸ್ಪೈಸಿ ಆಗಬೇಕಂದ್ರೆ ಸ್ಕಿಪ್ ಮಾಡ್ಕೊಬೋದು ನಿಮ್ಗೆ ಏನಾದರೂ ಕ್ರೀಮಿ ಟೆಕ್ಸ್ಚರ್ ಬೇಕಂದರೆ ಇದಕ್ಕೆ ನೀವು ನೀವು ಗೋಡಂಬಿನ ಯೂಸ್ ಮಾಡ್ಕೊಬೋದು ಈಗ ನೋಡಿ ಈ ತರಕಾರಿ ಕೂಡ ಬೆಂದಿದೆ ಆ ಕಡೆ ಮಸಾಲೆನೂ ರುಬ್ಬಿದಾಯಿತು ಸೊ ಇವಾಗ ರುಬ್ಬಿರುವಂಥ ಪೇಸ್ಟ್ ಹಾಕೊತ ಇದ್ದೀನಿ ಇದೊಂದು ತುಂಬಾ ಸಿಂಪಲ್ ಆಗಿ ಖಂಡಿತ ನೀವು ಒಂದ್ಸರಿ ಮಾಡಿದ್ರೆ ಎಲ್ಲ ರೆಸಿಪಿಗೂ ಇದನ್ನ ಮಾಡ್ತಾ ಇರ್ತೀರ ಅಂದ್ರೆ ಪೂರಿಗೆ ಚಪಾತಿಗೆ ದೋಸೆಗೆಲ್ಲ ಸೂಪರಾಗಿರುತ್ತೆ ಹೇಳ್ಬೇಕಂದ್ರೆ ಇದು ತುಂಬಾ ಚೆನ್ನಾಗಿರೋದು ಪೂರಿಗೆ ಸಕ್ಕತ್ತಾಗಿರುತ್ತೆ ಸೊ ಈಗ ನೋಡಿ ತೆಂಗಿನಕಾಯಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಆ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದರಲ್ಲಿ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಅದನ್ನು ಸ್ವಲ್ಪ ನೀರು ಹಾಕಿ ಯೂಸ್ ಮಾಡ್ಕೊಳ್ಳಿ ಈಗ ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಖಾರ ಎಲ್ಲ ಕರೆಕ್ಟಾಗಿತ್ತು ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಸೈಡಲ್ಲಿ ಎಣ್ಣೆ ಬಿಡಬೇಕು ಒಂದು ಐದು ನಿಮಿಷ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮೇಲೆ ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂಥ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊಳ್ಳೋಣ ಒಂದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲ ತರಕಾರಿ ಏನಿಲ್ಲ ನಿಮ್ಗೆ ಇಷ್ಟವಾಗಿರೋದು ಒಂದು ತರಕಾರಿಯಲ್ಲಿ ಕೂಡ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಅದೇ ಟೇಸ್ಟ್ ಬರುತ್ತೆ ಆದರೆ ಎಲ್ಲ ತರಕಾರಿ ಹಾಕಿ ಮಾಡಿದಾಗ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ಚಾನಲಲ್ಲಿ ತುಂಬ ವೆರೈಟಿ ಆಫ್ ರೆಸಿಪಿ ಕೂಡ ಇದೆ ನೀವು ಹೊಸ್ತಾಗಿ ನೋಡ್ತಾ ಇದ್ರೆ ಒಂದು ಸರಿ ಚೆಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೇಖಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು